श्रीगुरुभ्यो नमः। अभ्रमं भंगरहितं अजरं विमलं सदा आनंदतीर्थमतुलं भजेतापत्रयापहं मिथ्या सिद्धांत दुद्धांत ध्वंसन विचक्षणः जयतीर्थाख्यतनेद्भासतां नो हृदंबरे अत्तिकल्पितकल्पोऽयं प्रत्यर्थि गजकेसरी व्यासतीर्थ गुरुर्भूयाद् अस्मदिष्टात् सिद्धये तपोविद्याविरक्त्यादि सुघ्नौघाकरानहं वाजिराज गुरून् वंदे हैग्रीवपदाश्रयान् पूज्य राघवेन्द्राय सच्चिधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्द्रीवरेन्दवे श्रीराघवेन्द्रगुरवे नमो अत्यन्तदयालवे आपादमौलिपर्यन्तं गुरूणामाप्तिं स्मरेत् तेन विघ्नाः पश्यन्ति सिद्ध्यन्त मनोरथाः। हरिः ओं श्रीगुरुभ्यो नमः। ಶ್ರೀ ಪುತ್ತಿಗೆ ಮಠಾಧೀಶರಾದಂತಹ ಶ್ರೀ ಶ್ರೀ ಶುಗುನೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಹರಿಕಥಾಮೃತ ಸಾರ ಅದರ ಬಗ್ಗೆ ಮೀರಾ ಅವರು ಬರಲಿಕ್ಕಾಗಿಲ್ಲ, ಆದ್ದರಿಂದ ನಾನು ಅದನ್ನು ಮುಂದೆ ಸ್ವಲ್ಪ ಹೇಳ್ತಾ ಇದ್ದೀನಿ, ಸ್ವಲ್ಪ ವಿಚಾರ ಮಾಡೋಣ. ಕರುಣಾಸಂಧಿ 8ನೇ ಪದ್ಯ ಆಗ್ತಾ ಇದೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಅಲ್ಲಿ 8ನೇ ಪದ್ಯ ಹೀಗಿದೆ. ಕರುಣಾಸಂಧಿ, ಭಗವಂತನ ಕರುಣೆ ಬಗ್ಗೆ ವಿಚಾರ ಮಾಡುವಂಥದ್ದು. ಜಗವನೆಲ್ಲವ ನಿರ್ಮಿಸುವನಾಲ್ ಮೊಗನೊಳಗೆ ತಾನಿದ್ದು ಸಲಹುವ ಗಗನ ಕೇಶನುಳಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿಭಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುತ ಭಕುತರನು ಪೊರೆವ. ಭಗವಂತನ ಸರ್ವಶಬ್ದವಾಚ್ಯತ್ವದ ಜೊತೆಲಿ ಆ ಭಗವಂತ ಚತುರ್ಮುಖ ಬ್ರಹ್ಮದೇವರ ಒಳಗೂ ರುದ್ರನ ಒಳಗೂ ಅಂತರ್ಯಾಮಿಯಾಗಿ ಇದ್ದು ಸೃಷ್ಟಿ ಸಂಹಾರ ಕಾರ್ಯಗಳನ್ನು ತಾನು ಮಾಡ್ತಾನೆ ಅನ್ನುವುದಕ್ಕೆ ಆ ವಿಚಾರವನ್ನು ಮಾಡುವಾಗ ನಮಗೆ ಬರುವ ಪ್ರಶ್ನೆಗಳು ಮುಂತಾದವನ್ನು ಮುಂಚೆ ಇಟ್ಕೊಂಡು ನೋಡೋಣ. ಇಲ್ಲಿ ಒಂದು ಶಬ್ದ ಪ್ರಯೋಗ ಮಾಡಿದರೆ ಗಗನಕೇಶನುಳಿದ್ದು ಸಂಹರಿಸುವನು ಲೋಕಗಳ ಅಂಥೇಳಿ, ಗಗನಕೇಶ ಅಂತ ಹೇಳಿದರೆ ರುದ್ರದೇವರು. ಸೊ ಇಲ್ಲಿ ನಿಮ್ಗೆ ತಿಳಿದ ವೃತ್ತಾಂತವೇ ಆದರೂ ಸ್ವಲ್ಪ ಒಂದು ಚಿಂತನೆ ಮಾಡೋಣ. ಗಗನಕೇಶ ಅಂತ ಹೇಳಿದಾಗ ಭಗೀರಥನ ಪ್ರಯತ್ನ, ನಾವು ಯಾವುದಾದ್ರು ದೊಡ್ಡ ಪ್ರಯತ್ನ ಮಾಡುವಾಗ ಭಗೀರಥನ ಪ್ರಯತ್ನ ಅಂತೀವಿ. ದೊಡ್ಡ ಪ್ರಯತ್ನ ಮಾಡಬೇಕಂತ ಹೇಳಿದ್ರೆ ತನ್ನ ಪೂರ್ವಿಕರಾದಂತಹ ಸಗರ ಮಹಾರಾಜನ ಮಕ್ಕಳು ಅವರು ಬೂದಿಯಾಗಿದ್ದಾರೆ. ಕಪಿಲದೇವನ ದೃಷ್ಟಿ ಸಾಕಿ ಅವರ ಒಂದು ಕೋಪದೃಷ್ಟಿಯಿಂದಾಗಿ ಭಸ್ಮರಾಗಿದ್ದಾರೆ. ಅವರಿಗೆ ಸದ್ಗತಿ ಪ್ರಾಪ್ತಿ ಮಾಡಿಸಬೇಕಂಥೇಳಿ ಗಂಗೆ ಭಗವಂತನ ಪಾದ ಕಮಲವನ್ನು ತ್ರಿವಿಕ್ರಮಾವತಾರದಲ್ಲಿ ಆ ಭಗವಂತನ ಉಗುರು ಬ್ರಹ್ಮಾಂಡದ ಕರ್ಪರವನ್ನು ಭೇದಿಸಿದಾಗ ಚತುರ್ಮುಖ ಬ್ರಹ್ಮದೇವರು ತಾವು ಆ ಭಗವಂತನ ಪಾದಗಳನ್ನು ತೊಳೆದಾಗ ಆ ಗಂಗೆ ಆ ಭಗವಂತನ ಪಾದದಿಂದ ಉದ್ಭವಿಸಿ ಬಂದಳು. ಆ ಗಂಗೆ ಆಕಾಶದಲ್ಲಿಯೇ ನಿಂತಿದ್ದಳಂತೆ. ಯಾಕಂತ ಹೇಳಿದರೆ ಆಕಾಶದಲ್ಲಿ ತಾನು ಅಲ್ಲಿಂದ ಭೂಮಿಗೆ ಬಿದ್ದರೆ ಭೂಮಿಯೇ ಒಡೆದು ಹೋಗುತ್ತೆ ಅಂತ, ಅಷ್ಟು ಒಂದು ತೀವ್ರ ಶಕ್ತಿ ಇತ್ತು ಗಂಗೆಯಲ್ಲಿ, ಆಕಾಶ ಗಂಗೆಯಲ್ಲಿ ಅಂತೇಳಿ. ಆದ್ದರಿಂದ ಗಂಗೆ ಆಕಾಶದಲ್ಲಿ ಆಕಾಶ ಗಂಗೆಯಾಗಿ ಇದ್ದಾಗ ಈ ಸಗರ ಪುತ್ರರಿಗೆ ಮೋಕ್ಷ ಬರಬೇಕು, ಅವರಿಗೆ ಸದ್ಗತಿ ಬರಬೇಕಂತೇಳಿ ಭಗೀರಥ ತಪಸ್ಸು ಮಾಡ್ತಾನೆ. ಗಂಗೆಗಾಗಿ ತಪಸ್ಸು ಮಾಡಿದಾಗ ಗಂಗೆ ಪ್ರತ್ಯಕ್ಷವಾಗಿ ನಾನು ಭೂಮಿಯಲ್ಲಿ ಅಲ್ಲಿಂದ ಆಕಾಶದಿಂದ ಭೂಮಿಯಲ್ಲಿ ನನ್ನ ಪೂರ್ತಿ ಶಕ್ತಿಯಿಂದ ಹರಡು ಬಂದರೆ ಭೂಮಿಯ ತುಂಡಾಗಿಬಿಡುತ್ತೆ, ಆದ್ದರಿಂದ ನನ್ನನ್ನು ತಡೆಯುವ ಸಾಮರ್ಥ್ಯ ರುದ್ರದೇವರಿಗಿದೆ, ಆ ರುದ್ರದೇವರಿಗಾಗಿ ತಪಸ್ಸು ಮಾಡು, ಆ ರುದ್ರದೇವರು ಒಪ್ಪಿಕೊಂಡಾಗ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಸರಿ ಅಂಥೇಳಿ ಮತ್ತು ರುದ್ರನಿಗಾಗಿ ತಪಸ್ಸು ಮಾಡ್ತಾರೆ. ಸರಿ ರುದ್ರ ನಾನು ಮಾಡ್ತೀನಿ, ಗಂಗೆಯನ್ನು ಹಿಡಿತೀನಿ ಅಂತ ಹೇಳ್ತಾರೆ. ಆವಾಗ ಗಂಗೆಯನ್ನು ಪ್ರಾರ್ಥನೆ ಮಾಡಿದಾಗ ಆ ರುದ್ರದೇವರು ಆ ಗಂಗೆ ಆಕಾಶದಿಂದ ಎಲ್ಲಿ ಬಿದ್ದರೂ ಸಹಿತ ಅವಳನ್ನು ಹಿಡಿಬೇಕಂತೇಳಿ ಆಕಾಶವೆಲ್ಲವೂ ತಮ್ಮ ಕೇಶವನ್ನು ಕೂದಲನ್ನು ಹರಡಿಸಿದ್ದರಂತೆ. ಎಷ್ಟು ಹೇಗೆ ಮಾಡಿದ್ದರಂತ ಹೇಳಿದ್ರೆ ಗಂಗೆ ಎಲ್ಲಿಂದ ಬಿದ್ದರೂ ಸಹಿತ ಒಂದು ಹನಿ ಕೂಡ ಹೊರಗೆ ಬರದಂತೆ ತಮ್ಮ ಕೂದಲಿನಲ್ಲಿ ಆ ಗಂಗೆಯನ್ನು ಕಟ್ಟಿ ಹಾಕಿದರು ಅಂಥೇಳಿ. ಅಷ್ಟು ಒಂದು ಶಕ್ತಿಯಿಂದ ರುದ್ರದೇವರು ಆ ಗಂಗೆಯನ್ನು ಕಟ್ಟಿ ಹಾಕಿದರು. ಆವಾಗ ಮತ್ತು ಗಂಗೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ, ತಮ್ಮ ಕೂದಲಿನಲ್ಲೇ ಸಿಗಿ ಹಾಕೊಂಡು ಬಿಟ್ಲು ರುದ್ರದೇವರು ಕೂದಲಿನಲ್ಲಿ. ಆವಾಗ ಮತ್ತು ಭಗೀರಥ ಪ್ರಾರ್ಥನೆ ಮಾಡ್ತಾನೆ ರುದ್ರದೇವರಿಗಾಗದೆ, ಮತ್ತು ತಪಸ್ಸು ಮಾಡಿ ಮತ್ತು ಆ ರುದ್ರನ ಉಳಿಸ್ಕೊಳ್ತಾನೆ. ಹೀಗೆ ಮತ್ತು 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 ತಪಸ್ಸು ಮಾಡಿ ಪ್ರಾರ್ಥನೆ ಮಾಡಿ ಇದು ಮಾಡಿದಾಗ ಆಗ ರುದ್ರದೇವರು ಒಂದು ಜಟೆಯನ್ನು ಸ್ವಲ್ಪ ಬಿಡಿಸಿ ಗಂಗೆಯ ಒಂದು ಪಾಯೆಯನ್ನು ಮಾತ್ರ ಭೂಮಿಗೆ ಬಿಡ್ತಾರೆ ಅಂತೇಳಿ, ಮೆಲ್ಲಗೆ ಬಿಡ್ತಾರೆ. ಆವಾಗ ಗಂಗೆ ಹಿಮಾಲಯದಿಂದ ಅಲ್ಲಿ ತಾನು ಹರಡು ಭೂಲೋಕದಲ್ಲಿ ಬಂದರು. ಅಲ್ಲಿಂದ ಮತ್ತು ಆಮೇಲೆ ಗಂಗೆ ಹರಡು ಪಾತಾಳಕ್ಕೂ ಹೋಗ್ತಾಳೆ. ಅದಕ್ಕೆ ತ್ರಿಪಥಗಾಮಿನಿ ಆಕಾಶ ಗಂಗೆ
ಭೂಮಿಗೆ ಇಳಿದು ಬಂದು ಪಾತಾಳಕ್ಕೂ ಹೋಗ್ತಾಳ, ಆದ್ದರಿಂದ ಮೂರು ಪಥದಲ್ಲಿಯೂ ಪಯಣಿಸಿದನೆ ತ್ರಿಪಥಗಾಮಿನಿ ಅಂತ ಕರೆದ್ರು ಅಂತೇಳಿ ಈ ವಿಧವಾದ ರುದ್ರದೇವರ ಮಹಿಮೆ ನೋಡ್ತೀವಿ. ಅದೇ ಸರಿ, ಆದ್ರೆ ನಮಗೆ ಇಲ್ಲಿ ಈ ಸಂದರ್ಭದಲ್ಲಿ ಬರುವ ಪ್ರಶ್ನೆಗಳು, ನಾರಾಯಣನೇ ಬ್ರಹ್ಮದೇವರು ಶಿವರ ಒಳಗೆ ಇದ್ದಾನೆ ಎನ್ನುವುದಕ್ಕೆ ಏನು ಪ್ರಮಾಣಗಳಿವೆ? ಹಾಗೆ ಹೇಳುವುದರಿಂದ ಬ್ರಹ್ಮ ಶಿವರನ್ನು ಕಡಿಮೆ ಮಾಡಿದಂತೆ ಆಗೋದಿಲ್ಲವೇ? ನಾರಾಯಣನು ಸರಿ ಬಹಳ ದೊಡ್ಡವನು, ಆದ್ರೂ ಅವನು ಸ್ವಲ್ಪ ಎಲ್ಲವೂ ಅವನೇ ಮಾಡ್ತಾನಂದ್ರೆ ಏನಂದ್ರೆ ಎಕ್ಸಾಜರೇಟ್ ಮಾಡ್ದಂಗೆ ಆಗ್ಬಿಡುತ್ತೇನೋ ಇಲ್ಲವೇ ಅಂಥೇಳಿ ಇತ್ಯಾದಿ ಸ್ವಲ್ಪ ಅಂದ್ರೆ ನಮಗೆ ಮಧ್ವರಿಗೆ ಬರದೇ ಇರಬಹುದು, ಆದ್ರೆ ಬರಬಹುದು ಕೆಲವರಿಗೆ ಆ ಸಂದೇಹಗಳು ಬರಬಹುದು. ಸೊ ಆ ಪ್ರಮಾಣಗಳನ್ನು ನೋಡುವುದಕ್ಕೆ ಮುಂಚೆಯಾಗಿ ಹರಿಭಕ್ತಿ ಸಾರ ಅಂತೇಳಿ ಕನಕದಾಸರು ಒಂದು ಕೃತಿ ಮಾಡಿದ್ದಾರೆ. ಇದೇ ವಿಧವಾಗಿ ಭಗವಂತನ ಮಹಿಮೆಯನ್ನು ಕೊಂಡಾಡುವಾಗ ಅವರು ಹೇಳಿದ ಮಾತನ್ನು ಒಂದು ನೋಡಿಬಿಟ್ಟು ನಾವು ಆ ಪ್ರಮಾಣಗಳ ಬಗ್ಗೆ ದೃಷ್ಟಿ ಸಾರಿಸೋಣ. ಅವರು ಒಂದು ಹೇಳ್ತಾರೆ, ಇಲ್ಲಿಹನು ಅಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು ಹೊರಗೊಳಗೆ ನೀನಿಲ್ಲದಿನ್ನಿಲ್ಲ ನೆತ್ರನೆಂಬುವರೆಲ್ಲ ಕೆಲ ಕೆಲರು ಬಲ್ಲರಿಲೆಯೊಳು ಭಾಗವತರಾದೆಲ್ಲರಿಗೆ ವಂದಿಸದ ಕುಜನರಿಗಿಲ್ಲ ಸದ್ಗತಿ ನೋಡಿ ರಕ್ಷಿಸು ನಮ್ಮನವರತ ಅಂತೇಳಿ. ಅವರು ಕೂಡ ಇದನ್ನು ಭಾಮಿನಿ ಷಟ್ಪದಿಯಲ್ಲೇ ಮಾಡಿದ್ದಾರೆ, ಅದು ಕೂಡ ಭಾಮಿನಿ ಷಟ್ಪದಿಯಲ್ಲಿರುವಂಥದ್ದು. ಸೊ ಭಗವಂತ ಅವನು ಇಲ್ಲಿದ್ದಾನೆ ಅಲ್ಲಿ ಇಲ್ಲ ಅಂತ ಅದು ಸೊಲ್ಲು ಆಗೋದಿಲ್ಲ. ಅವನು ಎಲ್ಲದರ ಹೊರಗೂ ಒಳಗೂ ಎಲ್ಲದ ಕಡೆ ಇದ್ದಾನೆ, ಅವನು ಇಲ್ಲದೆ ಇರುವ ಜಾಗ ಇಲ್ಲ, ಅಲ್ಲಿ ಅನ್ಯತ್ರ ಇದ್ದಾನೆ, ಇಲ್ಲಿದ್ದಾನೆ ಅಲ್ಲಿಲ್ಲವ ಅಂತ ಹೇಳಿ ಕೆಲವರು ಚರ್ಚೆ ಮಾಡ್ತಾರೆ. ಆದರೆ ಅವನ ಇರುವಿಕೆ ತಿಳಿದವರು, ಬಲ್ಲರು ತಿಳಿದವರು, ಇಳೆಯಳು ಭಾಗವತರು, ನಿಜವಾದ ಭಗವಂತನ ಭಕ್ತರು, ಅವರೆಲ್ಲರಿಗೂ ಕೂಡ ಅಂತಹ ಭಗವದ್ ಭಕ್ತರಿಗೆ ನಮಸ್ಕಾರ ಮಾಡದೆ ಕುಜನರಿಗೆ ಸದ್ಗತಿ ಇಲ್ಲ. ಆದ್ದರಿಂದ ಆ ಭಗವಂತನನ್ನು ತಿಳಿದಂತಹ ಭಕ್ತರನ್ನು ಕೂಡ ನಮಸ್ಕರಿಸಿ ಮಾಡ್ತೀವಿ, ಆದ್ದರಿಂದ ಅಂಥವರಿಗೆ ಸದ್ಗತಿ ನೋಡಿ ರಕ್ಷಿಸು ನಮ್ಮ ನನವರತ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡುವಂಥದ್ದು. ಸೊ ಇಲ್ಲಿ ಭಗವಂತನ ವ್ಯಾಪ್ತಿ ಬಗ್ಗೆ ವಿಸ್ತಾರವಾಗಿ ದಾಸರಾಯಲು ಮುಂದಿನ ಸಂಧಿಯಲ್ಲಿ ಹೇಳ್ತಾರೆ. ಆದ್ರೆ ಇಲ್ಲಿ ಅಂತಹ ವ್ಯಾಪ್ತಿ ಭಾವದಿಂದ ಅವನು ತೋರುವ ಕರುಣೆಯ ಬಗ್ಗೆ ವಿಚಾರ. ಭಗವಂತ ಚತುರ್ಮುಖ ರುದ್ರರಿಗೆ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಒಳಗೆ ಬಿಂಬರೂಪನಾಗಿ ನಿಂತು ಮಾಡಿಸುತ್ತಾನೆ ಅಂತ ನಾವು ಕೇಳಿದ್ದೀವಿ. ಅದಕ್ಕೆ ಪ್ರಮಾಣಗಳು ಮಹಾನಾರಾಯಣ ಉಪನಿಷತ್ತು ನೋಡಿದಾಗ ಅಲ್ಲಿ ನಮಗೆ ಮಹಾನಾರಾಯಣ ಉಪನಿಷತ್ತು ಬರುತ್ತೆ. ಭಗವಂತ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸಿತಃ ಅಂತ ಹೇಳುವಾಗ ಅಲ್ಲಿ ಒಂದು ಹೇಳ್ತಾರೆ, ಯಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಏ ಶೂಯತೇಪಿ ವಾ ಅಂತೇಳಿ. ಸೊ ನಾರಾಯಣನ ಹೊಗಳತಾ ನಾರಾಯಣ ಪರಂ ಬ್ರಹ್ಮ ತತ್ವಂ ನಾರಾಯಣ ಪರಃ ಅಂತೇಳಿ, ನಾರಾಯಣ ಪರೋಧ್ಯಾತ ಧ್ಯಾನಂ ನಾರಾಯಣ ಪರಃ ಅಂತೇಳಿ, ಯಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶೂಯತೆ, ಯಾವ್ದು ನಮಗೆ ಕಣ್ಣಿಗೆ ಕಾಣಿಸುತ್ತೋ ಯಾವುದನ್ನು ನಾವು ಕೇಳ್ತೀವಿ ಅಂದ್ರೆ ಎಲ್ಲ ಸಮಸ್ತ ವಸ್ತುಗಳು ಕಣ್ಣಿಗೆ ಕಾಣಿಸುವ ಪದಾರ್ಥಗಳು ಕಾಣಿಸದೆ ಕೇಳುವ ಈಗ ಒಂದು ಆಲೋಚನೆ ಅಂತಿದೆ, ಆಲೋಚನೆ ಕಣ್ಣಿಗೆ ಕಾಣಿಸೋದಿಲ್ಲ, ಅದ್ರ ಬಗ್ಗೆ ನಾವು ಕೇಳ್ತೀವಿ. ಕೆಲವು ಹೀಗೆ ಯಾವ ಯಾವುದು ನಮ್ಮ ಕಿವಿಗೆ ಬೀಳುತ್ತೋ ಎಲ್ಲದರ ಒಳಗೂ ಹೊರಗೂ ಅಂತರ್ಬಹಿತ್ಸ ತತ್ಸರ್ವಂ ವ್ಯಾಪ್ಯ ನಾರಾಯಣಿಸ ಅಂತೇಳಿ ಅನಂತಮವ್ಯಯಂ ಅಂತೇಳಿ ಹೀಗೆ ಉಪನಿಷತ್ತು ವಾಕ್ಯ ಮಹಾನಾರಾಯಣ ಉಪನಿಷತ್ತು ಆ ಭಗವಂತನ ಮಹಿಮೆಯನ್ನು ಹೇಳುತ್ತೆ. ಅದೇ ವಿಧವಾಗಿ ರೂಪಂ ರೂಪಂ ಪ್ರತಿರೂಪೋ ಬಭುವ ಅಂತೇಳಿ ಕಾಟಕ ಉಪನಿಷತ್ತಿನಿಂದ ಬರುವ ಮಾತು, ಭಗವಂತ ಬಿಂಬರೂಪನಾಗಿದ್ದಾನೆ, ಎಲ್ಲರೂ ಅವನ ಪ್ರತಿಬಿಂಬರು ಅಂತ ಬರುವಂತಹ ಮಾತು. ಅದೇ ವಿಧವಾಗಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲೂ ಬರುತ್ತೆ, ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವದಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ ಅನ್ಯ ಸ್ವಾದು ಅತ್ತಿ ಅನಶ್ನನ್ ಅನ್ಯೋ ಅಭಿಚಾಕಶೀತಿ ಅಂತೇಳಿ. ಇದು ದ್ವಾಸುಪರ್ಣ ಎರಡು ಹಕ್ಕಿಗಳು, ಸಯುಜ ಸಖಾಯ ಅತ್ಯಂತ ಸನ್ನಿಹಿತವಾಗಿರುವಂಥದ್ದು, ಸಮಾನ ವೃಕ್ಷಂ ಒಂದೇ ವೃಕ್ಷವನ್ನು ಅಧಿಷ್ಠಾನ ಮಾಡಿಕೊಂಡು ಅದರಲ್ಲಿ ಕುಳಿತಿವೆ ಪರಿಶಸ್ವ ಜಾತಿ. ತಯೋ ಅನ್ಯ ಪಿಪ್ಪಲಂ ಸ್ವಾದು ಅತ್ತಿ, ಅದರಲ್ಲಿ ಒಂದು ಹಕ್ಕಿ ಆ ಪಿಪ್ಪಲ ವೃಕ್ಷ ಅಂದ್ರೆ ಬನ್ಯನ್ ಟ್ರೀ ಅಂತೀವಿ ನೋಡ್ರಿ, ಈ ವಿಧವಾಗಿ ದೊಡ್ಡ ವೃಕ್ಷ ಅದು ಅಶ್ವತ್ಥ ವೃಕ್ಷ ಅನ್ನುವಂಥದ್ದು, ಅದರಲ್ಲಿ ಆ ಹಣ್ಣನ್ನು ಅಲ್ಲ ಅಂದ್ರೆ ಇದು ಸಿಂಬಾಲಿಕ್, ನಿಜವಾಗಿ ಅವರು ಇಲ್ಲಿ ಹೇಳುವ ಅದರ ಅಂತರಾರ್ಥ ಏನಂತ ನೋಡೋಣ. ಅದನ್ನು ರುಚಿಕರ ಅಂತ ಭಾವಿಸಿಕೊಂಡು ಒಂದು ತಿನ್ನತ್ತಾ ಇರುತ್ತೆ, ಆದ್ರೆ ಅದಕ್ಕೆ ಸಂತೃಪ್ತಿ ಬರೋದಿಲ್ಲ. ಆದ್ರೆ ಇನ್ನೊಂದು ಹಕ್ಕಿ ಯಾವುದನ್ನು ತಿನ್ನೋದಿಲ್ಲ, ಆದ್ರೆ ಅದು ಸಂತೋಷದಿಂದ ಇದೆ, ಪ್ರಕಾಶಿಸುತ್ತಾ ಇದೆ ಅಂತ ಹೇಳಿ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಬರುತ್ತೆ. ಅದೇ ಅಥರ್ವಣ ಉಪನಿಷತ್ ಇಲ್ಲ ಮುಂಡಕ ಉಪನಿಷತ್ನಲ್ಲೂ ಕರೀತಾರೆ, ಅಲ್ಲಿಯೂ ಅದೇ ಮಾತು ಬರುತ್ತೆ, ಈ ವಾಕ್ಯ ಬರುತ್ತೆ. ಅಂದ್ರೆ ಇಲ್ಲಿ ಈ ದೇಹವೇ ಒಂದು ವೃಕ್ಷವಿದ್ದಂತೆ, ಈ ವೃಕ್ಷದಲ್ಲಿ ಕರ್ಮಫಲವನ್ನು ಉಣ್ಣುವವರು ಜೀವರಾಶಿಗಳು ಅವರೆಲ್ಲರನ್ನು ಒಂದು ಕ್ಯಾಟಗರಿ, ಭಗವಂತ ನಾರಾಯಣ ಅವನು ಇನ್ನೊಂದು
ಅಂದರೆ ಅವನಿಗೆ ಯಾವುದು ಬೇಕಾಗಿಲ್ಲ, ಉಣ್ಣೋದಿಲ್ಲ ಅಂತೇಳಿ. ಎಲ್ಲಾ ಸಂಸಾರಿ ಜೀವರು ಅಂತ ಹೇಳಿದಾಗ ಬ್ರಹ್ಮರುದ್ರರು ಕೂಡ ಕರ್ಮಫಲವನ್ನು ಉಣ್ಣುವವರೇ, ಅವರಿಗೂ ಕೂಡ ಕರ್ಮಫಲ ಇದೆ. ಹರಿ ಒಬ್ಬನಿಗೆ ಯಾವ ಕರ್ಮಫಲವನ್ನು ಉಣ್ಣುವ ಪ್ರಸಕ್ತಿಯೇ ಇಲ್ಲ. ಆದರೆ ಅವನನ್ನು ಅತ್ತ ಉಣ್ಣುವವನು ಅಂತಲೂ ಕರೀತಾರೆ. ಅನತ್ತ ನಾವು ಹೇಳ್ತೀವಿ, ಭಗವಂತ ಉಂಡಿ ಉಣಿಸುವ, ನಾವು ಹರಿಕಥಾಂಸಾರದಲ್ಲಿ ಕೇಳ್ತೀವಿ. ಅವನು ಅತ್ತ, ಅತ್ತ ಅಂದ್ರೆ ಉಣ್ಣುವವನು, ಅನತ್ತ ಅಂದ್ರೆ ಉಣ್ಣದೇ ಇರುವವನು. ಅವನು ಅತ್ತಾನೂ ಹೌದು, ಅನತ್ತ ಹೌದು, ಅಂದ್ರೆ ಅವನು ಉಣಿಸುತ್ತಾನೆ ಉಣ್ತಾನೆ ಎರಡು ಅಂತೇಳಿ. ಆದ್ರೆ ಅವನು ಹೇಗೆ ಅತ್ತ ಉಣ್ಣುವುದು ಉಣ್ಣದೇ ಇರುವುದು ಎರಡೂ ಒಂದೇ ಸಾರಿ ಆಗತ್ತೆ? ಭಗವಂತ ಸರ್ವಭೋಕ್ತ ಅಂತಲೂ ಕರಿತೀವಿ, ಎಲ್ಲವನ್ನು ಉಣ್ಣುವವನು, ಎಲ್ಲವನ್ನು ಉಣ್ಣುವವನು ಅಂತ ಹೇಳಿದಾಗ ಅವನು ಉಣಬೇಕಲ್ಲವ? ಉಣ್ಣುವವನು ಉಣ್ಣದೇ ಇರುವವನು, ಎರಡೂ ಏಕಕಾಲದಲ್ಲಿ ಹೇಗಾಗತ್ತೆ? ಪರಮಾತ್ಮ ಎರಡೂ ಹೇಗೆ ಮಾಡ್ಲಿಕ್ಕಾಗತ್ತೆ? ಅತ್ತಾನೂ ಹೌದು, ಅಣತ್ತಾನೂ ಹೌದು, ಅಂದ್ರೆ ಉಣ್ಣುವವನು ಹೌದು, ಉಣ್ಣದೇ ಇರುವವನು ಹೌದು. ಇದು ಹೇಗ ಅಂದ್ರೆ, ಅದಕ್ಕೆ ಸಮಾಧಾನ ಆಚಾರ್ಯರು ಕೊಡ್ತಾರೆ. ತತ್ವಸಾರದಿಂದ ಆಚಾರ್ಯ ಹೇಳ್ತಾರೆ, ಸ್ವಾತಂತ್ರ್ಯ ನೈವ ಭೋಕ್ತೃತ್ವಾತ್ ದುಃಖ ಭೋಗಾಚ ಸರ್ವದಾ ಅಭೋಕ್ತಾ ಚೈವ ಭೋಕ್ತಾ ಚ ಭಗವಾನ್ ವಿಷ್ಣುರವ್ಯಯ ಅಂತೇಳಿ. ಅವ್ಯರೂಪಿಯಾದ ಭಗವಂತ ವಿಷ್ಣು ಅನ್ನುವವನು ಅವನು ಸ್ವತಂತ್ರದಿಂದ ಭೋಕ್ತೃತ್ವ ಮಾಡ್ತಾನೆ, ಅಂದ್ರೆ ಅವನಿಗೆ ಯಾವುದು ಬೇಕಾಗಿಲ್ಲ. ನಾವು ಉಂಡ್ರೇನೆ ನಮಗೆ ಜೀವನ ನಡೆಯುತ್ತೆ, ಅಷ್ಟೇ ಅಲ್ಲದೆ ಉಣ್ಣಬೇಕಾಗಿದೆ, ಅಂದ್ರೆ ನಮಗೆ ಉಣ್ತೀವ ಇಲ್ಲವ ಅನ್ನುವ ಸ್ವಾತಂತ್ರ್ಯ ಇಲ್ಲ. ಭಗವಂತ ಉಣ್ಣಬೇಕಂದ್ರೆ ಉಣ್ತಾನೆ, ಬೇಡ ಅಂದ್ರೆ ಬೇಡ. ಅವನು ಸ್ವಾತಂತ್ರ್ಯ ಇರುವುದು ಅವನೊಬ್ಬನಿಗೆ. ಆದ್ದರಿಂದ ಅವನು ಭೋಕ್ತೃತ್ವ ಮಾಡುವುದು ಸಾರಭೋಗ ಅಂತೇಳಿ. ಅದು ಅವನು ಯಾವುದನ್ನು ಉಣ್ಣುತ್ತಾನೋ ಇನ್ನೊಬ್ಬರಿಗಾಗಿ ಉಣ್ಣುವುದು, ಅವನಿಗೆ ಯಾವುದು ಉಣ್ಣಬೇಕಾಗಿಲ್ಲ. ಅಂದರೆ ಅವನ ಸಾರಭೋಕ್ತೃತ್ವ ಅನ್ನೋದು ಪರೋಪಕಾರಕ್ಕಾಗಿ, ಪರರಿಗಾಗಿ ಮಾಡುವುದು, ಅವನಿಗೆ ಯಾವುದು ಬೇಕಾಗಿಲ್ಲ. ದುಃಖ ಭೋಗ ಯಾವತ್ತೂ ದುಃಖವನ್ನು ಉಣ್ಣುವುದಿಲ್ಲ. ದುಃಖ ಅಭೋಗಾಚ್ಯ, ದುಃಖ ಅನ್ನುವುದು ಉಣ್ಣುವುದಿಲ್ಲ, ಕರ್ಮಫಲ ಉಣ್ಣುವುದು ಇಲ್ಲ ಅವನು. ಆದ್ದರಿಂದ ಅವನು ಅಭೋಕ್ತನೂ ಹೌದು, ಎಲ್ಲದ ಸಾರಭೋಗ ಅವನು ಸರ್ವಭೋಕ್ತ. ಅವನು ಉಂಡ್ರೆ ಇನ್ನೊಬ್ರು ಉಣ್ಲಕ್ಕಾಗತ್ತೆ, ಅವನು ಉಣ್ಣದಿದ್ರೆ ಇನ್ನು ಯಾರು ಉಣ್ಲಕ್ಕಾಗೋದಿಲ್ಲ. ಆದ್ದರಿಂದ ಅನ್ಯರಿಗಾಗಿ ಅವನು ಭೋಕ್ತೃತ್ವ ಮಾಡ್ತಾನೆ, ಆದ್ದರಿಂದ ಅವನು ಸರ್ವಭೋಕ್ತನು ಹೌದು. ಯಾರು ಉಣ್ಣಬೇಕಂದ್ರೆ ಅವನು ಉಂಡ್ರೇನೆ ಬಿಂಬರೂಪನಾಗಿ, ಅವನು ಉಂಡ್ರೇನೆ ಇನ್ನೊಬ್ರು ಉಣ್ಲಕ್ಕಾಗತ್ತೆ. ಆದ್ದರಿಂದ ಅವನು ಭೋಕ್ತಾನು ಹೌದು, ಅಭೋಕ್ತಾನು ಹೌದು ಅನ್ನುವುದು ನಾವು ತಿಳ್ಕೋಬೇಕಾಗಿದ ವಿಷಯ. ಅದೇ ವಿಧವಾಗಿ ಈ ಬಿಂಬ ಪ್ರತಿಬಿಂಬ ಭಾವನೆ ಹೇಳುವಾಗ, ಈಶ್ವರ ಸರ್ವಭೂತಾನ ಉದ್ದೇಶರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ ಅಂತ ಭಗವದ್ಗೀತೆಯಲ್ಲಿ ಬರುವ ಒಂದು ವಚನ. ಭಗವಂತ ಎಲ್ಲರ ಹೃದಯದ ಒಳಗೂ ನೆಲೆಸಿ ಇದ್ದು ತಾನು ಬಿಂಬರೂಪನಾಗಿ ಎಲ್ಲರಿಂದಲೂ ಪಪ್ಪಿಸಿದ್ದಂತೆ, ಎಲ್ಲರೂ ಕೂಡ ಯಂತ್ರಾರೂಢಾನಿ ಮಾಯ ಅಂತ ಹೇಳಿದಾಗ ಎಲ್ಲರನ್ನೂ ಇಲ್ಲಿ ಸೇರಿಸಿದಂತೆ ಹೀಗೆಲ್ಲ ಹೇಳಿದ್ದಾರೆ. ಸೊ ಆದ್ದರಿಂದ ಇಷ್ಟು ಈ ವಿಧವಾಗಿ ಅನೇಕ ವಚನಗಳು ಬರುತ್ತೆ. ಹೌದು, ಎಲ್ಲ ವಚನಗಳಲ್ಲಿಯೂ ಕೂಡ ಎಲ್ಲ ಜೀವರಾಶಿಗಳು ಪ್ರತಿಬಿಂಬರು ಅಂತ ಹೇಳಿದ್ದಾರೆ, ನಾರಾಯಣ ಒಬ್ಬನೇ ಬಿಂಬರೂಪಿ ಅಂತ ಹೇಳಿದ್ದಾರೆ, ಎಲ್ಲ ಆಯಿತು. ಆದರೆ ಹರಿಯೇ ಬ್ರಹ್ಮರುದ್ರರ ಒಳಗೆ ಇದ್ದು ಸೃಷ್ಟಿ ಸಂಹಾರ ಮಾಡ್ತಾನೆ ಅಂತ ಇಲ್ಲಿ ಯಾವುದು ಬಂದಿಲ್ವಲ್ಲ ಅಂತ ಸಂಶಯ ಉಳಿದಿರುತ್ತೆ. ಪರಮಾತ್ಮ ಎಲ್ಲರಿಗೂ ಬಿಂಬರೂಪಿ ಆಗಿದ್ದರೆ ಇಲ್ಲಿ ಬ್ರಹ್ಮರುದ್ರರನ್ನು ಮಾತ್ರ ಯಾಕೆ ಆರಿಸಿಕೊಂಡಿದ್ದಾರೆ? ಅವರಿಗೆ ಅಂತರ್ಯಾಮಿಯಾಗಿದ್ದು ಮಾಡಿಸುತ್ತಾನೆ ಅಂತ ಎಲ್ಲಿ ಬಂತು? ಅಷ್ಟೇ ಅಲ್ಲ, ಸರಿ ಮಾಡಿಸ್ತಾನೆ ಅಂತ ಹೇಳಿದ್ರು, ಅವರಿಬ್ಬರನ್ನು ಮಾತ್ರ ಯಾಕೆ ಆರಿಸಿಕೊಂಡಿದ್ದಾಳೆ? ಬ್ರಹ್ಮರುದ್ರನ್ನು ಮಾತ್ರ ಯಾಕೆ ಆರಿಸಿಕೊಳ್ಳುವುದು? ಎಲ್ಲರಿಗೂ ಇದ್ದಾನೆ, ಅವರಿಗೂ ಇದ್ದಾನೆ, ಅಷ್ಟೇ ಬಿಂಬರೂಪನಾಗಿದ್ದಾನೆ ಅಂಥೇಳಿ ಪ್ರಶ್ನೆ. ಅಷ್ಟೇ ಅಲ್ಲದೆ ಹೀಗೆಲ್ಲ ಹೇಳುವುದರ ಮೂಲಕ ಅವರಿಗೆ ಅವರನ್ನು ಕಡಿಮೆ ಮಾಡುವಂತೆ, ಹರಿಯನ್ನು ಏನೋ ಹೆಚ್ಚು ಮೇಲೆ ಇಟ್ಟಿದಂತೆ ಆಗುತ್ತೆ ಏನು ಇತ್ಯಾದಿ ಪ್ರಶ್ನೆಗಳು ಬಂದರೆ, ಅದಕ್ಕೆ ನಾವು ಮಹಾನಾರಾಯಣ ವಿಷ್ಣು ನೋಡಿದಂತ ಎಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತೇಳಿ, ಯಾವುದೇ ಯಾವುದು ನಾವು ಕೇಳಿದ್ದೀವೋ ಕಾಣ್ತೀವೋ ಎಲ್ಲವೂ ಅಂತ ಹೇಳಿದಾಗ ಬ್ರಹ್ಮರುದ್ರರಲ್ಲಿದ್ದಾರೆ, ಆದ್ದರಿಂದ ಅವರನ್ನು ಸೇರಿಸಿಕೊಂಡಂತ ಆಗತ್ತೆ. ಅಷ್ಟೇ ಅಲ್ಲದೆ ನಾರಾಯಣ ಉಪನಿಷತ್ತಿನಲ್ಲಿ ಬರುತ್ತೆ, ನಾರಾಯಣಾದ್ ಬ್ರಹ್ಮ ಜಾಯತೆ, ನಾರಾಯಣಾದ್ ರುದ್ರೋ ಜಾಯತೆ, ನಾರಾಯಣಾದ್ ಇಂದ್ರೋ ಜಾಯತೆ ಅಂತೇಳಿ. ಹಾಗೆ ಮುಂತ ಹೇಳೋ ಬ್ರಹ್ಮ ನಾರಾಯಣ ಶಿವಸ್ಥ ನಾರಾಯಣ ಶಕ್ತಸ್ಥ ನಾರಾಯಣ ಅಂತೇಳಿ ನಾರಾಯಣ ಉಪನಿಷತ್ತು ಅದನ್ನು ಸ್ಪಷ್ಟವಾಗಿಯೂ ಕೂಡ ಹೇಳಿದೆ, ಬ್ರಹ್ಮರುದ್ರರನ್ನು ಉಲ್ಲೇಖ ಮಾಡಿದೆ. ಅಷ್ಟೇ ಅಲ್ಲದೆ ಇದೇ ಇದನ್ನು ಬಲಪಡಿಸುವಂತಹ ವಚನಗಳು, ನಿಮಿತ್ತ ಮಾತ್ರವು ತೌ ದೇವೋ ವಿಷ್ಣು ಸರ್ವಸ್ಯ ಕಾರಣಂ ಅಂಥೇಳಿ ಸ್ಕಂದ ಪುರಾಣ. ಇದು ಸ್ಕಂದ ಪುರಾಣ ಅಂತ ಹೇಳಿದರೆ ಅದು ವೈಷ್ಣವ ಪುರಾಣವೂ ಅಲ್ಲ, ಶಿವ ಸಂಬಂಧವಾದ ಪುರಾಣ. ಆದರೂ ಅದರಲ್ಲಿ ಕೂಡ ಹೇಳುವಂತಹ ಮಾತು, ನಿಮಿತ್ತ ಮಾತ್ರವು ತೌ ದೇವೋ ವಿಷ್ಣು ಸರ್ವಸ್ಯ ಕಾರಣಂ ಅಂಥೇಳಿ. ಆ ಬ್ರಹ್ಮರುದ್ರರು ಅವರಿಬ್ಬರು ಕೂಡ ನಿಮಿತ್ತ ಮಾತ್ರ ಆಗಿದ್ದಾರೆ, ವಿಷ್ಣುವೇ ಎಲ್ಲದಕ್ಕೂ ಕಾರಣಭೂತನಾಗಿದ್ದಾನೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ವಿಷ್ಣು ರಹಸ್ಯ ಹೇಳುತ್ತೆ, ವಿಷ್ಣುರೇವ ಹರಿಸಾಕ್ಷಾತ್ ತಾವುಭವು ನ ಹರಿ. ವಿಷ್ಣುವು ಅವರಾಗಿದ್ದಾನೆ, ಅವರು ವಿಷ್ಣುವಾಗಿಲ್ಲ. ಅಂದರೆ ಏನು? ವಿಷ್ಣು ಅವರನ್ನು ನಿಯಮನ ಮಾಡ್ತಾನೆ, ಅವರು ಯಾರು ಕೂಡ ವಿಷ್ಣುವನ್ನು ನಿಯಮನ ಮಾಡೋವಲ್ಲ ಅಂಥೇಳಿ. ನ ಹರಿ ಸ್ಮೃತವು ಆವಿಷ್ಟರೂಪ ವಿಜ್ಞೇಯವು, ಆವಿಷ್ಟರೂಪ ಅಂದರೆ ಆವೇಶಗೊಂಡು ಅವರ ಒಳಗೆ ಪರಮಾತ್ಮ ಪ್ರವೇಶ ಮಾಡಿ ಅವರಿಂದ ಮಾಡಿಸುತ್ತಾನೆ. ಆದ್ದರಿಂದ ಅವರು ಆವಿಷ್ಟರೂಪರು, ಅವರಿಬ್ಬರು ದ್ವಿವಚನ. ಆವಿಷ್ಟರೂಪ ವಿಜ್ಞೇಯವು ಬ್ರಹ್ಮ ರುದ್ರಾಭಿದಾಯಕವು, ಬ್ರಹ್ಮರುದ್ರ ಅಂತ ಕರೆಯಲ್ಪಡುವ ಅವರಿಬ್ಬರೂ ಕೂಡ ಭಗವಂತನ ಆವೇಶದಿಂದ
ಎಲ್ಲ ಕಾರ್ಯವನ್ನು, ಅಂದ್ರೆ ಅವನು ಪ್ರವೇಶ ಮಾಡಿದ ಕಾರಣದಿಂದಾಗಿ ಎಲ್ಲವನ್ನು ಮಾಡುವವರು ಅಂತೇಳಿ. ಸತ್ವೇನ ಲೋಕಾನ್ ಸರ್ಜಯಿತು ಬ್ರಹ್ಮಣಿ ನ್ಯವಸದ್ಧರಿಹಿ ತಾರ್ತೀಯೇನ ಸಮಾಹರ್ತು ರುದ್ರೇಚ ಪ್ರಾವಸದ್ಧರಿಹಿ ಅಂತೇಳಿ. ಅಂದ್ರೆ ಸತ್ವ ಪ್ರಧಾನಿಯಾದಂತಹ ಚತುರ್ಮುಖ ಬ್ರಹ್ಮದೇವರಿಂದ ಲೋಕಗಳನ್ನು ಸೃಷ್ಟಿ ಮಾಡಿರುವುದಕ್ಕಾಗಿ ಬ್ರಹ್ಮಣಿ ಬ್ರಹ್ಮದೇವರಲ್ಲಿ ಚತುರ್ಮುಖ ಬ್ರಹ್ಮನಲ್ಲಿ ಹರಿ ನೆಲೆಸಿದ್ದಾನೆ. ತಾರ್ತೀಯನ ಮೂರನೆಯದ ಅಂದ್ರೆ ತ್ರಿಮೂರ್ತಿಗಳಲ್ಲಿ ಮೂರನೇ ಆದಂತಹ ಆ ರುದ್ರದೇವರಲ್ಲಿ ಸಮಾಹರ್ತು ಸಂಹಾರ ಕಾರ್ಯ ಮಾಡುವುದಕ್ಕಾಗಿ ರುದ್ರೇಚ ಪ್ರಾವಸದ್ಧರಿ ರುದ್ರನಲ್ಲಿ ವಸಿಸಿ ನಿವಾಸ ಮಾಡಿ ಭಗವಂತ ಅಲ್ಲಿ ನೆಲೆಸಿದ್ದಾನೆ ಅಂತ ಹೇಳಿ ಬರುತ್ತೆ. ಅದೇ ವಿಧವಾಗಿ ಬ್ರಹ್ಮಾಂಡ ಪುರಾಣ, ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮಣಿಸ್ತು ಸುಜದ್ವಿಷ್ಣು ಸ್ಥಿತ್ವ ರುದ್ರೇತ್ವ ಭಕ್ಷಯತ್ ಅಂಥೇಳಿ. ಸೊ ಬ್ರಹ್ಮಣಿಸ್ತಃ ಬ್ರಹ್ಮಣಿ ಬ್ರಹ್ಮದೇವರ ಒಳಗಿದ್ದು ಅಸುಜತ್ ಸೃಷ್ಟಿ ಮಾಡಿದ್ದಾನೆ ವಿಷ್ಣುವು. ಸ್ಥಿತ್ವ ರುದ್ರೇತು ಅಭಕ್ಷಯತ್ ರುದ್ರದೇವರಲ್ಲಿ ನೆಲೆಸಿದ್ದು ಅಭಕ್ಷಯತ್ ಸಂಹಾರ ಕಾರ್ಯವನ್ನು ಮಾಡಿದ್ದಾನೆ. ಋತಚ್ಚೈವ ಜಗತ್ಪಾತಿ ತದ್ ಬ್ರಹ್ಮಾದಿ ಆಹ್ವಯೋ ಹರಿಹಿ ಅಂತೇಳಿ. ಮತ್ತು ತಾನು ಬೇರೆಯಾಗಿ ತಾನಾಗಿ ತಾನೇ ಇದ್ದು ಜಗತ್ ಪಾಲನೆಯನ್ನು ಮಾಡ್ತಾನೆ ಅಂಥೇಳಿ ಬ್ರಹ್ಮಾದಿ ಆಹ್ವಯ ಬ್ರಹ್ಮ ಮುಂತಾದ ಹೆಸರುಗಳು ಹರಿಗೆ ಇದೆ, ಹರಿಗೆ ಆ ಹೆಸರುಗಳೆಲ್ಲ ಇದೆ ಅಂತೇಳಿ. ನಿಜವಾಗಿ ಹರಿಗೆ ಮೂಲತಃ ಇದೆ, ಅವನು ಆ ಹೆಸರುಗಳನ್ನು ಬೇರೆಯವ್ರಿಗೆ ಮುಂದೆ ಬರುತ್ತೆ ವಿಸ್ತಾರವಾಗಿ ನೋಡೋಣ. ವಾಮನ ಪುರಾಣ ಹೇಳುತ್ತೆ, ಬ್ರಹ್ಮ ವಿಷ್ಣುವೀಶ ರೂಪಾಣಿ ತ್ರೀನಿ ವಿಷ್ಣುರ್ ಮಹಾತ್ಮನಃ ಬ್ರಹ್ಮಣಿ ಬ್ರಹ್ಮ ರೂಪಸ್ಸ ಶಿವರೂಪಸ್ಸಿವೇ ಸ್ಥಿತ ಪುತಗೇ ವಸಿತೋ ದೇವೋ ವಿಷ್ಣು ರೂಪಿ ಜನಾರ್ದನಃ ಅಂತೇಳಿ ವಾಮನ ಪುರಾಣ ಹೇಳುವಂತಹ ಮಾತು. ಬ್ರಹ್ಮ ವಿಷ್ಣು ಈಶ ಮೂರು ರೂಪಗಳು ಕೂಡ ವಿಷ್ಣುವಿನ ರೂಪಗಳೇ. ಬ್ರಹ್ಮನ ಒಳಗೆ ಬ್ರಹ್ಮ ಅನ್ನುವ ಹೆಸರಿನಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಅದೇ ವಿಧವಾಗಿ ಶಿವನ ಒಳಗೆ ಶಿವ ಅನ್ನುವ ಹೆಸರಿನಲ್ಲಿ ನೆಲೆಸಿದ್ದಾನೆ ಅಂತ ಬರುತ್ತೆ. ಅದೇ ವಿಧವಾಗಿ ಗರುಡ ಪುರಾಣದ ವಚನ ಕೂಡ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ ಪುತಗೇ ವಸಿತೋ ದೇವೋ ತ್ರೀಣಿ ವಿಷ್ಣೋರ್ ಮಹಾತ್ಮನಃ ಅಂತೇಳಿ ಗರುಡ ಪುರಾಣದ ವಚನ. ಹೀಗೆ ಶ್ರುತಿಗಳಲ್ಲಿಯೂ ಶಾಸ್ತ್ರಗಳಲ್ಲಿಯೂ ಎಲ್ಲ ಕಡೆ ಕೂಡ ಆಚಾರ್ಯರು ಹೇಳ್ತಾರೆ ನಮಗಿರುವ ಪ್ರಮಾಣ ವಾಕ್ಯ, ಆದವು ಅಂತೇಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತೇಳಿ. ಎಲ್ಲವೂ ವಿಷ್ಣುವನ್ನು ಕೊಂಡಾಡುವುದಕ್ಕೆ ಇರುವಂತಹ ವಾಕ್ಯಗಳ ಎಲ್ಲ ವಾಕ್ಯಗಳು ಮಾತ್ರವಲ್ಲ, ಎಲ್ಲ ಪದಗಳು ಮಾತ್ರವಲ್ಲ, ಎಲ್ಲ ವರ್ಣಗಳು ಅಕ್ಷರಗಳು ಮಾತ್ರವಲ್ಲ, ಎಲ್ಲ ಧ್ವನಿಗಳು ಸಹಿತ ಹರಿಯನ್ನೇ ಕೊಂಡಾಡುತ್ತೆ. ಇದಕ್ಕೆ ರಾಯರು ಹೇಳ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳುವಾಗ, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ರುಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಅಂತೇಳಿ ಹೀಗೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ಎಲ್ಲ ಶಬ್ದಗಳು ವರ್ಣಗಳು ಧ್ವನಿಗಳು ಒಂದು ಸಮುದ್ರದ ಹೋರಾಗಲಿ ಗಾಳಿ ಬೀಸುವ ಶಬ್ದ ಆಗಲಿ ಏನು ಅವ್ಯಕ್ತವಾಗಿರುವ ಶಬ್ದಗಳು ಸಹಿತ ಹರಿಯನ್ನೇ ಕೊಂಡಾಡುತ್ತೆ ಅಂತೇಳಿ. ಹೀಗೆ ಎಲ್ಲ ಶಬ್ದಗಳು ಹರಿ ಎನ್ನುವ ಅರ್ಥ ಉಳ್ಳದ್ದಾದ್ರೆ ನಾವು ಲೋಕದಲ್ಲಿ ವ್ಯವಹಾರ ಮಾಡೋದಾಗ ಏನು ಮಾತಾಡಿದೀಗ, ಮೈಕ್ ಅಂದ್ರೆ ಮೈಕ್ ಒಳಗೆ ಮೈಕ್ ನಾಮಕ ಹರಿ ಇದ್ದಾನೆ, ಮೈಕ್ ಅಂದ್ರೆ ಹರಿ ಅಂತ ಅರ್ಥ. ಅಂದ್ರೆ ನಾವು ಲೋಕದಲ್ಲಿ ವ್ಯವಹಾರ ಮಾಡೋಕ್ಕೆ ಆಗೋದಿಲ್ಲ, ಎಲ್ಲವೂ ಹರಿ ಅಂತ ಅರ್ಥ ಕೊಡುತ್ತೆ ಅಂದ್ರೆ ಮತ್ತೆ ಹಾಗೆ ನಾವು ವ್ಯವಹಾರ ಮಾಡೋದು? ಅದಕ್ಕೆ ಬ್ರಹ್ಮಸೂತ್ರಗಳಲ್ಲಿ ಮೊದಲನೇ ಅಧ್ಯಾಯದ ನಾಲ್ಕನೇ ಪಾದದಲ್ಲಿ ಸಮಾಕರ್ಷಾಧಿಕರಣ ಅಂತೇಳಿ ಸಮಾಕರ್ಷ ಅಲ್ಲಿ ಒಂದು ಸೂತ್ರ ಬರುತ್ತೆ, ಓಂ ಸಮಾಕರ್ಷಾತ್ ಓಂ ಅಂತೇಳಿ. ಎಲ್ಲ ಶಬ್ದಗಳು ಬ್ರಹ್ಮವಾಚಕವಾದರೂ ನಮ್ಮ ವ್ಯವಹಾರಕ್ಕಾಗಿ ನಮ್ಮ ಬಾಧಕ ಪರಿಹಾರಕ್ಕೋಸ್ಕರ ಆ ಎಲ್ಲ ಶಬ್ದಗಳನ್ನು ಆ ಬ್ರಹ್ಮನಿಂದ ಜಗತ್ತಿನ ಕಡೆಗೆ ಸಂ ಆಕರ್ಷಾತ್ ಸಮೀಚೀನವಾಗಿ ಚೆನ್ನಾಗಿ ಸೆಳೆಯುವುದರಿಂದ ಬ್ರಹ್ಮ ಮತ್ತು ಜಗತ್ತು ಎರಡರ ವಿಷಯದಲ್ಲಿಯೂ ಶಬ್ದಗಳ ಸಂಬಂಧ ಸಮಾನ. ಪರಮ ಮುಖ್ಯ ವೃತ್ತಿಯಿಂದ ಶಬ್ದಗಳು ವಿಷ್ಣುವನ್ನು ಹೇಳಿದರೂ ಮುಖ್ಯ ವೃತ್ತಿಯಿಂದ ಇತರ ವಸ್ತುಗಳ ಸಂಬಂಧ ಇದ್ದೇ ಇದೆ. ಆದ್ದರಿಂದ ನಾವು ವ್ಯವಹಾರ ಮಾಡೋದಕ್ಕೆ ಯಾವ ತೊಂದರೆ ಇಲ್ಲ. ಆಯಾ ಶಬ್ದಗಳ ಅರ್ಥವನ್ನು ನಾವು ಸಂದರ್ಭಾನುಸಾರವಾಗಿ ತಿಳ್ಕೋಬೇಕು. ಅದಕ್ಕೆ ಬ್ರಹ್ಮಾರ್ಪಣಂ ಬ್ರಹ್ಮಜ್ಞೋ ಬ್ರಹ್ಮಣಾಹುತಂ ಬ್ರಹ್ಮ ಇವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಭಗವದ್ಗೀತೆಯಲ್ಲಿ ಬಂದ ಕೂಡ ಬ್ರಹ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮನೇ ಎಲ್ಲವೂ ಆಗಿದ್ದಾನೆ, ಅವನೇ ಅರ್ಪಣ, ಅವನೇ ಇದೆ, ಅವನೇ ಇದೆ ಅಂತ ಹೇಳಿದಾಗ ಆ ಎಲ್ಲದರ ಒಳಗೂ ಅವನು ಆಯಾ ಹೆಸರುಗಳಿಂದ ಇರ್ತಾನೆ, ಅವೇ ಅವನು ಅಂತ ಹೇಳುವಾಗ ಅದರ ಅರ್ಥ ಅವನಿಗೆ ಆ ವಸ್ತುಗಳಿಗೆ ಅಭೇದ ಇದೆ ಅಂತ ಅಲ್ಲ. ಯಾಕಂದ್ರೆ ಲೋಕದಲ್ಲಿ ನಾವಂತಹ ವ್ಯವಹಾರ ಮಾಡ್ತೀವಿ, ಭಗವಂತನೇ ನೀವೇರಿ ಇದೆಲ್ಲ ನೀವೇ ಎಲ್ಲ ಅಂತ ಹೇಳಿದಾಗ ನಿಮ್ಮ ಅಧೀನದಲ್ಲಿ ಎಲ್ಲ ಇದೆ ಅಂತೇಳಿ. ಇದು ಲೋಕದಲ್ಲಿಯೂ ವ್ಯವಹಾರ. ಅದಕ್ಕೆ ಪದ್ಮಪುರಾಣ ಸ್ಪಷ್ಟವಾಗಿ ಹೇಳುತ್ತೆ, ತ್ವದ್ ಅಧೀನಂ ಯತಃಸರ್ವಂ ಅತಃಸರ್ವೋ ಭವಾನಿತಿ ವದಂತಿ ಮುನಯ ಸರ್ವೇ ನತು ಸರ್ವ ಸ್ವರೂಪತಃ ಅಂತೇಳಿ. ಎಲ್ಲವೂ ಭಗವಂತನೇ, ನಿನ್ನ ಅಧೀನದಲ್ಲಿ ಇದೆ, ಆದ್ದರಿಂದಾಗಿ ಎಲ್ಲವೂ ನೀನೇ. ಎವ್ರಿಥಿಂಗ್ ಈಸ್ ಗಾಡ್ ಅಂದರೆ ಎವ್ರಿಥಿಂಗ್ ಈಸ್ ನಾನ್ ಡಿಫರೆಂಟ್ ಫ್ರಮ್ ಗಾಡ್ ಅಂತ ಅಲ್ಲ, ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಅಪಾನ್ ಗಾಡ್. ಅವನ ಒಳಗೆ ಅವನ ಅಧೀನದಲ್ಲಿಯೇ ಎಲ್ಲವೂ ಇದೆ. ಅದಕ್ಕೆ ಮುನಿಗಳು ಋಷಿಗಳು ಜ್ಞಾನಿಗಳು ಹೇಳುವಂಥದ್ದು, ದೇವರೇ ನೀನೇ ಎಲ್ಲವೂ ಅಂತ ಹೇಳುದು. ಸರ್ವಸ್ವರೂಪತಃ ನತು ಸರ್ವಸ್ವರೂಪತಃ, ಅವನೇ ಎಲ್ಲವೂ ಪದಾರ್ಥಗಳಲ್ಲ, ಅವನ ವಶದಲ್ಲಿ ಎಲ್ಲ ಪದಾರ್ಥಗಳಿವೆ. ಆಯಿತು, ಯಾಕೆ ಬ್ರಹ್ಮರುದ್ರನ್ನ ಆರಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ಭಗವಂತ ಅಷ್ಟವಿಧ ವ್ಯಾಪಾರಗಳು ಮಾಡ್ತಾನೆ. ಆದರೆ ಅದರಲ್ಲಿ ಮುಖ್ಯವಾಗಿ ನಮಗೆ ಕಾಣುವಂಥದ್ದು, ನಾವು
ಹೆಚ್ಚಾಗಿ ಪ್ರಸಂಗ ಮಾಡುವುದು ಸೃಷ್ಟಿ ಸ್ಥಿತಿ ಲಯ. ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳು ಅವನೇ ಮಾಡ್ತಾನೆ. ಅದು ಸೃಷ್ಟಿ ಸ್ಥಿತಿ ಲಯ ಯಾವಾಗಲೂ ನಮಗೆ ಪ್ರಶ್ನೆಗಳಾಗಿ ನಿಲ್ಲುತ್ತೆ. ಯಾಕಂದ್ರೆ ತ್ರಿಮೂರ್ತಿಗಳು ಒಬ್ಬರು ಸೃಷ್ಟಿ ಮಾಡ್ತಾರೆ, ಒಬ್ಬರು ಸ್ಥಿತಿ, ಒಬ್ಬರು ಲಯ ಅಂತ ಪ್ರಖ್ಯಾತಿಯಾಗಿ ಎಲ್ಲ ಕಡೆ ಇರುವಂತದ್ದು. ಇಲ್ಲ, ಭಗವಂತನೇ ಎಲ್ಲವೂ ಮಾಡ್ತಾನೆ ಅನ್ನುವುದು ನಾವು ತಿಳ್ಕೊಂಡು ಅದರಲ್ಲಿ ಭಗವಂತನ ಕರುಣೆಯನ್ನು ನೋಡಬೇಕು. ಅದು ನಮಗೆ ಮುಖ್ಯ ಉದ್ದೇಶ. ಆದ್ದರಿಂದ ಸ್ವತಂತ್ರನಾದ ಹರಿ ಒಬ್ಬನೇ ಎಲ್ಲದಕ್ಕಿಂತಲೂ ಮುಖ್ಯ ಆಗಿದ್ದಾನೆ ಅಂತ ಹೇಳಿದಾಗ ಬ್ರಹ್ಮರುದ್ರರನ್ನು ಕಡಿಮೆ ಮಾಡಿದಂತೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ನೋಡ್ರಿ, ಇದು ಬ್ರಹ್ಮರುದ್ರರು ಬಹಳ ದೊಡ್ಡ ದೇವತೆಗಳು, ಅವರನ್ನು ಆರಿಸಿಕೊಂಡಿದ್ದಾನಲ್ವಾ ಭಗವಂತ. ಎಷ್ಟು ಒಂದು ಯಾರಿಂದಲೋ ಮಾಡಿಸಿದ ಎಷ್ಟೋ ದೇವತೆಗಳಿದ್ದಾಗ ಬ್ರಹ್ಮದಿಂದಲೇ ಸೃಷ್ಟಿಯನ್ನು ಮಾಡಿಸುವುದು, ರುದ್ರರಿಂದಲೇ ಸಂಹಾರ ಕಾರಣ, ಅವರನ್ನು ಆರಿಸಿಕೊಂಡು ಅವರ ಮೂಲಕವಾಗಿ ಭಗವಂತ ಮಾಡ್ತಾ ಇದ್ದಾನೆ. ಅದು ಎಂಥ ದೊಡ್ಡ ಕರುಣೆ, ಅವರ ಮೇಲೆ ತೋರಿಸಿದ ಕರುಣೆ. ಆದ್ದರಿಂದ ಅವರನ್ನು ಕಡಿಮೆ ಮಾಡಿದಂತೆ ಅಲ್ಲವೇ ಅಲ್ಲ, ಅವರು ಬೇಕಾದಷ್ಟು ಎತ್ತರ, ಎಷ್ಟು ಎತ್ತರ ನಾವಿಟ್ಟರು ಸಾಕಾಗಲ್ಲ, ಅಷ್ಟು ಎತ್ತರ ಅವರಿದ್ದಾರೆ. ಆದರೂ ಸ್ವತಂತ್ರರಲ್ಲ, ಅವರನ್ನು ನೇಮನ ಮಾಡುವ ಭಗವಂತ ಒಬ್ಬನೇ ಸ್ವತಂತ್ರ. ಭಾಗವತದಲ್ಲಿ ಬ್ರಹ್ಮದೇವರು ಹೊರಗೆ ಬಂದಾಗ ನಡೆದ ಒಂದು ವೃತ್ತಾಂತ ಹೇಳ್ತಾರೆ. ಅದು ಬರುವಂತಹ ಎರಡನೇ ಸ್ಕಂದ ಒಂಬತ್ತನೇ ಅಧ್ಯಾಯದಲ್ಲಿ ಬರುವ 6, 7, 8 ಶ್ಲೋಕಗಳಲ್ಲಿ ಹೀಗೆ ಬರುತ್ತೆ. ಸಂಚಿಂತಯನ್ ದ್ವ್ಯಕ್ಷರಂ ಏಕದಾಂಭಸ್ ಯುಪಾಶೃಣೋತ್ ದ್ವಿರ್ಗದಿತಂ ವಚೋ ವಿಭು ಸ್ಪರ್ಶೇಶು ಯತ್ ಷೋಡಶಂ ಏಕವಿಂಶಂ ನಿಷ್ಕಿಂಚನಾನಾಂ ನೃಪಯದ್ ಧನಂ ವಿದುಹು ನಿಶಮ್ಯ ತದ್ವಕ್ತೃ ದಿದೃಕ್ಷಯ ದಿಶೋ ವಿಲೋಕ್ಯ ತತ್ರ ಅನ್ಯದಪಶ್ಯಮಾನಃ ಸ್ವಧಿಷ್ಯಮಾಸ್ಥಾಯ ವಿಮೃಶ್ಯ ತದ್ಧಿತಂ ತಪಸ್ಸಿಪಾದಿಷ್ಟ ಇವಾದಧೇ ಮನಃ ದಿವ್ಯಂ ಸಹಸ್ರಾಬ್ಧಂ ಅಮೋಘದರ್ಶನು ಹಿತಾನಿಲಾತ್ಮ ವಿಹಿತೋಭಯೇಂದ್ರಿಯ ಅತಪ್ಯತ ಸ್ಮಾಖಿಲ ಲೋಕತಾಪನಂ ತಪಸ್ತಪೀಯಾಂ ತಪತಾಂ ಸಮಾಹಿತ ಅಂತೇಳಿ. ಚತುರ್ಮುಖ ಬ್ರಹ್ಮದೇವರು ನಾಭಿಕಮಲಿನ ಹೊರಗೆ ಬಂದಾಗ ಅಲ್ಲಿ ಅವರಿಗೆ ಯಾರು ಏನು ಕಾಣಿಸಲಿಲ್ಲ. ಅವರು ಏನು ಅಂತ ಚಿಂತನೆ ಮಾಡ್ತಾ ಇರುವಾಗ ಅವರಿಗೆ ಎರಡು ಅಕ್ಷರಗಳು ಆ ಪ್ರಳಯ ಜಲಧಿಯಲ್ಲಿ ಅಲ್ಲಿರುವಂತಹ ಅಲ್ಲಿ ಆ ನಾಭಿಕಮಲದಿಂದ ಕಮಲದ ಮೇಲೆ ಅವರಿದ್ದಾರೆ, ಭಗವಂತ ತಾನು ಅದೃಶ್ಯನಾಗಿದ್ದಾನೆ. ಎರಡು ಅಕ್ಷರಗಳು ಕೇಳಿಸಪಟ್ಟಂತೆ, ಅವು ಸ್ಪರ್ಶೇಶು ಸ್ಪರ್ಶಾಕ್ಷರಗಳಂತೇಳಿ. ಕ ಚ ಟ ತ ಪ ಈ 5 ವರ್ಗಗಳಲ್ಲಿರುವ ಒಂದೊಂದು ವರ್ಗದಲ್ಲಿ 5 ಅಕ್ಷರಗಳು, ಒಟ್ಟಾರೆ 25 ಕ ಚ ಟ ತ ಪ ವರ್ಗಗಳು. ಅದರಲ್ಲಿ ಕ ಖ ಗ ಘ ಙ ಚ ಛ ಜ ಝ ಞ ಟ ಠ ಡ ಢ ನ ತ ತ ದ ಧ ನ ಪ ಪ ಬ ಭ ಮ ಅನ್ನುವ 25 ಅಕ್ಷರಗಳಿಗೂ ಸ್ಪರ್ಶಾಕ್ಷರಗಳು ಅಂತಾರೆ. ಅದರಲ್ಲಿ ಯತ್ ಷೋಡಶಂ ಏಕವಿಂಶಂ 16ನೇ ಅಕ್ಷರ 21ನೇ ಅಕ್ಷರ. 16ನೇದು ಯಾವ್ದಾಗತ್ತೆ? ಕ ಖ ಗ ಘ ಚ ಚ ಜ ಝ ಣ ಟ ಠ ಡ ಢ ನ ಆದ ಮೇಲೆ ತ ತ ಅನ್ನುವುದು 16ನೇ ಅಕ್ಷರ. 21ನೇ ಅಕ್ಷರ ತ ತ ದ ದ ನ ಪ ಪ ಸುತ್ತ ಪ ಅನ್ನುವ ಎರಡು ಅಕ್ಷರಗಳು, ಆ ಎರಡು ಅಕ್ಷರಗಳು ಕೇಳಿಸಿ ಬಂತು. ಅದೇ ಹೇಳಿದಾಗ ನಿಶಮ್ಯ ತದ್ ವಕ್ತೃ ದಿದುಕ್ಷಯ, ಯಾರು ಹೇಳ್ತಾ ಇದ್ದಾರೆ ಈ ಶಬ್ದವನ್ನು ಅಂತೇಳಿ ಅವನು ನೋಡಬೇಕಂತ ಎಲ್ಲ ಕಡೆ ನೋಡಿದ್ರಂತೆ, ಎಲ್ಲ ದಿಕ್ಕುಗಳಲ್ಲಿ ನೋಡಿದರೆ ಯಾರು ಕಾಣಿಸಲಿಲ್ಲ. ತತ್ರ ಅನ್ಯದ ಅಪಶ್ಯಮಾನಃ, ಯಾರು ಕಾಣಿಸಲಿಲ್ಲ. ಆವಾಗ ಅವರು ವಿಮರ್ಶೆ ಮಾಡಿ, ಸರಿ ತಪ ಅಂತ ಹೇಳಿ, ತಪಸ್ಸು ಮಾಡ್ತೀನಿ ಅಂತ ಹೇಳಿ 1000 ದೇವಲೋಕದ ವರ್ಷಗಳು, ಬ್ರಹ್ಮ ವರ್ಷಗಳಲ್ಲ, ಮನುಷ್ಯ ವರ್ಷಗಳಲ್ಲ. ಯಾಕಂದ್ರೆ ಬ್ರಹ್ಮ ವರ್ಷಗಳಂದ್ರೆ ಅವರು ಆಯುಷ್ಯ 100 ವರ್ಷಗಳು, ಬ್ರಹ್ಮ ವರ್ಷಗಳು. ಬ್ರಹ್ಮ ವರ್ಷಗಳಂತ ಒಂದು ನಿಮ್ಗೆ ಊಹೆ ಬರಬೇಕಂದ್ರೆ ಬ್ರಹ್ಮನ ದೇವರ 1 ಸೆಕೆಂಡು ನಮಗೆ 1,00,000 ಸಂವತ್ಸರಗಳು, ಬ್ರಹ್ಮದೇವರಿಗೆ 1 ಸೆಕೆಂಡ್ ಇದ್ದಂತೆ. ಆ ಬ್ರಹ್ಮ ವರ್ಷಗಳು ಹೇಗಿದೆ ನೀವು ಯೋಚನೆ ಮಾಡ್ರಿ. ದೇವರ ದಿವ್ಯ ವರ್ಷಗಳು, ಡಿವೈನ್ ಇಯರ್ಸ್ ಅಂತ ಕರೆಯುವ, ದೇವತಾ ವರ್ಷ ಅಂತ ತಿಳಿದ್ರೆ ನಮ್ಮ 1 ವರ್ಷ ದೇವತೆಗಳಿಗೆ 1 ದಿನ ಇದ್ದಂತೆ. ಆದ್ದರಿಂದ 1,000 ದೇವತಾ ವರ್ಷಗಳು ಅಂತ ಹೇಳಿದ್ರೆ 360,000 ಮನುಷ್ಯ ವರ್ಷಗಳಷ್ಟು ಕಾಲ ತಪಸ್ಸನ್ನು ಮಾಡಿದರು. ಮಾಡಿದಾಗ ಭಗವಂತ ಒಳಿದು ಬಂದು ಅವನು ಬ್ರಹ್ಮದೇವರು ಹೇಳ್ತಾರೆ, ಹೇಗೆ ಸೃಷ್ಟಿ ಮಾಡ್ಬೇಕು ನನಗ್ ಗೊತ್ತಿಲ್ಲ, ನಾನು ನಿನ್ನ ಒಳಗಿದ್ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಹೀಗೆಲ್ಲ ನಡೆಯುತ್ತೆ. ಸೊ ಆದ್ದರಿಂದ ಬ್ರಹ್ಮ ಇದೆಲ್ಲ ಏನ್ ನೋಡ್ರಿ, ಅವರನ್ನು ಕಡಿಮೆ ಮಾಡಿದಂತಲ್ಲ, ಅಷ್ಟು ಮಹಾತ್ಮರಾಗಿದ್ದಾರೆ ಬ್ರಹ್ಮರುದ್ರರನ್ನು ಕಡಿಮೆ ಮಾಡಿದಂತಲ್ಲ, ಭಗವಂತನ ಮಹಾತ್ಮ್ಯವನ್ನು ಹೇಳುವಂಥದ್ದು ಇದು. ಭಗವಂತನ ಮಹಿಮೆಯ ಚಿಂತನೆಗಾಗಿ ನಾವು ಮಾಡುವಂಥದ್ದು. ಕರುಣಾಸಂಧಿಯಲ್ಲಿ ಸೃಷ್ಟಿ ಸ್ಥಿತಿಗಳು ಭಗವಂತನ ಕರುಣೆಯಂತೆ ನೋಡಬಹುದು. ಸಂಹಾರ ಕಾರ್ಯ, ಈಗ ನೋಡ್ತೀವಿ ನಾವು ಲೋಕದಲ್ಲಿ ನಡೀತಾ ಇರುವ ಕರೆಂಟ್ ಸಿಚುಯೇಷನ್ ನೋಡಿದ್ರೆ ಎಂಥ ಒಂದು ಪ್ಯಾಂಡಮಿಕ್ ಅಂತ ಯಾವ್ದು ನಡೀತಾ ಇದೆಯೋ, ಈ ಇಂಥದ್ದು ನಡೆದಾಗ ಅದರಲ್ಲಿ ಕರುಣೆ ಎಲ್ಲಿಂದ ಬಂತು ರೀ ಅಂತ ಸಂಶಯ ಬರುತ್ತೆ. ಆದರೆ ನೋಡ್ರಿ, ಅನಂತ ಸಾಧನೆಯಲ್ಲಿ ಈ ದೇಹ ಅನ್ನುವುದು ಯಾವಾಗೂ ಬೀಳುವಂಥದ್ದೇ. ದೇಹದಲ್ಲಿ ಒಂದೊಂದು ದೇಹದಲ್ಲಿ ಕರ್ಮಾನುಸಾರವಾಗಿ ಎಷ್ಟು ಸಾಧನೆ ನಡೆಸಬೇಕು ಅಷ್ಟು ಸಾಧನೆಯನ್ನು ಮಾಡಿಸ್ತಾರೆ. ಭಗವಂತ ದೇಹನ
ನಮಗೆ ಜೀರ್ಣಾಣಿ ವಸ್ತ್ರಾಣಿ ಯಥಾ ವಿಹಾಯ ನವಾನಿ ಗೃಹ್ಣಾತೆ ನರೋಪರಾಣಿ ಅಂತ ಭಗವದ್ಗೀತೆಯಲ್ಲಿ ಬಂದಂತೆ ಬಟ್ಟೆಗಳು ಹಾಕೊಂಡಂತೆ ಈ ಸ್ಥೂಲ ದೇಹ ಪಂಚಭೂತಾತ್ಮಕವಾದದ್ದು ಇದರ ಮೇಲೆ ನಾವು ಅಭಿಮಾನವನ್ನು ಬೆಳೆಸ್ಕೊಂಡಿದ್ದೀವಿ ಮಾತ್ರ ಸ್ಪರ್ಶಾಸ್ತ್ರ ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂತ ಹೇಳಿದಂತೆ ನಮಗೆ ಇದರ ಮೇಲೆ ಅತ್ಯಂತ ಅಭಿಮಾನವನ್ನು ಬೆಳೆಸ್ಕೊಂಡಿದ್ದೀವಿ ಈ ದೇಹಕ್ಕಿಂತ ಮುಖ್ಯವಾಗಿರುವಂಥದ್ದು ಜೀವ ಆ ಜೀವ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆ ಜೀವದ ನಿತ್ಯತ್ವವನ್ನು ಭಗವಂತ ಕಾಪಾಡ್ತಾ ಬಂದಿದ್ದಾನಲ್ವಾ ಅದು ಮುಖ್ಯ ಮೋಕ್ಷ ಬಂದಾಗ ಅನಂತ ಕಾಲ ಸುಖ ಅಂದರೆ ಇನ್ಫೈನೈಟ್ ಎಂಡ್ಲೆಸ್ ಟೈಮ್ ವರೆಗೂ ನಮಗೆ ಸುಖವನ್ನು ಮೋಕ್ಷ ಸುಖವನ್ನು ಉಣಿಸುತ್ತಾನೆ ಭಗವಂತ ಅದಕ್ಕಾಗಿ ಈ ಕಷ್ಟ ಎಲ್ಲ ಪಡಿಬೇಕು ನಿಜ ದಿಸ್ ಇಸ್ ಆಲ್ ಹಾರ್ಡ್ ವರ್ಕ್ ಆದರೆ ಇಷ್ಟು ಅಷ್ಟು ಅನಂತ ಸುಖ ಬರಬೇಕಂದ್ರೆ ಸ್ವಲ್ಪದಲ್ಲಿ ಸ್ವಲ್ಪ ಶ್ರಮದಲ್ಲಿ ಬಂದು ಬಿಡುವುದು ಸಾಧ್ಯವಲ್ಲ ಅದಕ್ಕೆ ಎಷ್ಟೋ ಶ್ರಮ ಪಡಬೇಕು ಅದನ್ನು ಭಗವಂತ ಮಾಡಿಸುತ್ತಾನೆ ಅವನು ಮಾಡಿಸುವ ರೀತಿ ಅವನಿಗೆ ಗೊತ್ತಾಗಿದೆ ನಮ್ಮ ಕರ್ಮ ಫಲಾನುಸಾರವಾಗಿ ಅವನು ಎಲ್ಲರ ಜೀವರ ಒಳಗು ನಿಂತು ಜೀವಾಂತರ್ಗತನಾಗಿ ಅದೇ ವಿಧವಾಗಿ ಅವರ ಮೇಲಿರುವಂತಹ ಮೂರು ದೇಹಗಳು ಲಿಂಗದೇಹ ಅನಿರುದ್ಧ ದೇಹ ಸ್ಥೂಲ ದೇಹ ಅವುಗಳ ಒಳಗು ನಿಂತು ಜೀವನಿಂದ ಸಾಧನೆಯನ್ನು ಮಾಡಿಸುತ್ತಾ ಆ ಭಗವಂತನ ಕರುಣೆಯನ್ನು ನಮಗೆ ಚಿಂತನೆಗೆ ಬರುವಂತೆ ಭಗವಂತ ಮಾಡ್ತಾನೆ ಆ ಕರುಣಾ ದೃಷ್ಟಿ ಅವನದು ನಾವು ಚಿಂತನೆ ಮಾಡಬೇಕಂತ ಹೇಳಿದರೆ ಅದು ಶಾಸ್ತ್ರಗಳ ಮೂಲಕವಾಗಿ ಮಾತ್ರ ನಮಗೆ ಸಿದ್ಧವಾಗುವಂತಹ ವಿಷಯವಾಗಿದೆ ಆದ್ದರಿಂದ ಆ ಭಗವಂತನ ಕರುಣೆಯನ್ನು ಸಂಹಾರ ಕಾರ್ಯದಲ್ಲಿಯೂ ನಾವು ಹೇಗೆ ನೋಡಬೇಕು ಅಂತ ಹೇಳಿದರೆ ಈ ಸ್ಥೂಲವಾದ ದೇಹ ಪಂಚಭೂತಾತ್ಮಕವಾದದ್ದು ಅದು ಕೇವಲ ಸಾಧನಾತ್ಮಕವಾಗಿರುವಂಥದ್ದು ಅದರಿಂದ ಭಗವಂತ ಸಾಧನೆಯನ್ನು ಯಾವ ಯಾವ ಶರೀರದಲ್ಲಿ ಎಷ್ಟು ಸಾಧನೆ ಮಾಡಿಸಬೇಕೋ ಅಷ್ಟೇ ಸಾಧನೆ ಮಾಡಿಸ್ತಾನೆ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಆದ್ದರಿಂದ ಆ ಭಗವಂತ ಕೊಟ್ಟಿರುವಂತಹ ಈ ಶರೀರ ಮಾಧ್ಯ ಖಲು ಧರ್ಮ ಸಾಧನಂ ಅಂತೇಳಿ ಈ ಧರ್ಮ ಸಾಧಕವಾಗಿರುವಂತಹ ಈ ದೇಹವನ್ನು ಭಗವಂತನ ನಾಮಸ್ಮರಣೆಗೆ ಚಿಂತನೆಗೆ ಅದನ್ನು ಮೀಸಲು ಮಾಡಿ ಆ ಭಗವಂತನ ಚಿಂತನೆಯನ್ನು ಮಾಡಬೇಕು ಅನ್ನುವುದೇ ಈ ಕರುಣಾಸಂಧಿಯಲ್ಲಿ ಅದಕ್ಕೆ ಸರ್ವದ ಅಂತ ಒಂದು ಪ್ರಯೋಗ ಮಾಡಿದ್ದಾರೆ ಶಬ್ದ ಸೊ ಅವನು ಸದಾನಂತೈಕ ದೇಹನು ಸದಾ ಆನಂದ ಏಕ ದೇಹ ಅಂತೇಳಿ ನಾವು ಕೂಡ ಜ್ಞಾನಾನಂದಾತ್ಮಕ ಶರೀರೇ ನಾವು ಸದಾನಂದ ದೇಹರೇ ಅವನು ಸದಾ ಯಾವಾಗಲೂ ಜೀವ ಶರೀರ ಕೂಡ ಜೀವಂದರು ಕೂಡ ಜ್ಞಾನಾನಂದಾತ್ಮಕ ಭಗವಂತ ಜ್ಞಾನಾನಂದಾತ್ಮಕ ಆದರೆ ಅವನು ಆನಂದ ದೇಹ ನಾವು ಆನಂದ ದೇಹ ಅವನು ಸದಾ ಆನಂದ ದೇಹ ನಾವು ಸದಾ ಆನಂದ ದೇಹ ಆದರೆ ಅವನಿಗೆ ನಮಗೆ ಏನು ವ್ಯತ್ಯಾಸ ಅವನು ಸದಾನಂದೈಕ ದೇಹ ಏಕ ದೇಹ ಅಂತ ಏಕ ಅಂದ್ರೆ ಅದು ಸ್ವತಂತ್ರ ಪ್ರಾಧಾನ್ಯತೆಯನ್ನು ಹೇಳುವಂಥದ್ದು ಅವನದು ಅನಂತವಾದ ಆನಂದ ಅದು ಸ್ವತಂತ್ರವಾದದ್ದು ಅವನಿಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ತಾನು ಎಲ್ಲವನ್ನು ನಿಯಮನ ಮಾಡ್ತಾ ಇದ್ದಾನ ಅವನು ಆದ್ದರಿಂದ ಸುಖ ದುಃಖಗಳು ಸಹಿತ ಅವನ ಅಧೀನದಲ್ಲಿಯೇ ಇರುವಂತದ್ದಾಗಿದೆ ನಾವು ಸದಾನಂದ ದೇಹರು ಮಾತ್ರ ಏಕದೇಹರಲ್ಲ ನಮಗೆ ಸದಾನಂದ ದೇಹ ಇದ್ದರೂ ಕೂಡ ಜ್ಞಾನಾನಂದಾತ್ಮಕವಾದ ಜೀವ ಶರೀರ ಇದ್ದರೂ ಕೂಡ ಅದರ ಮೇಲೆ ಬಂದ ಶರೀರಗಳ ಮೇಲೆ ಇರುವ ಅಭಿಮಾನದಿಂದಾಗಿ ನಾವು ದುಃಖಕ್ಕೆ ಒಳಗಾಗ್ತೀವಿ ದುಃಖ ಅನ್ನೋದು ಮಿಥ್ಯ ಅಲ್ಲ ಯಾಕಂದ್ರೆ ದುಃಖ ಅನ್ನೋದು ಸತ್ಯ ಅನುಭವ ಎಲ್ಲರಿಗೆ ಬರುವಂಥದ್ದು ಆದರೆ ಆ ದುಃಖ ಅನ್ನೋದು ಮಾತ್ರ ಸ್ಪರ್ಶದಿಂದ ಅಂದ್ರೆ ನಮಗೆ ಇರುವ ಅಭಿಮಾನದಿಂದ ಬಂದಿರುವಂಥದ್ದಾಗಿದೆ ಅಷ್ಟೇ ಆದರೆ ಆ ಅಭಿಮಾನವನ್ನು ನಾವು ಕಳಿಸ್ಕೊಳ್ಳಕ್ಕಾಗೋದಿಲ್ಲ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತ ಇರಬೇಕು ಆದ್ದರಿಂದ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೀವಿ ಎಲ್ಲವೂ ನಮಗೆ ಬಂಧಕವಾಗಿಯೇ ಇದೆ ಆದರೆ ಆ ಬಂಧನೆಯಲ್ಲಿ ಕೂಡ ಭಗವಂತನ ಚಿಂತನೆಯನ್ನು ಮಾಡುವಂತಹ ಒಂದು ಅನುಗ್ರಹ ಭಗವಂತ ಮಾಡಬೇಕು ಅನ್ನುವ ಚಿಂತನೆ ಮಾತ್ರ ನಮಗಿರಬೇಕು ಆದ್ದರಿಂದ ನಾವು ಅದನ್ನು ಮರೆಯದೆ ಭಗವಂತನ ನಿತ್ಯ ಚಿಂತನೆ ಅಂದರೆ ಎಲ್ಲ ಕೆಲಸ ಬಿಟ್ಟುಬಿಟ್ಟು ಭಗವಂತನ ಚಿಂತನೆ ಮಾಡ್ತಾ ಕೂಡಬೇಕಾ ಅಂತ ಪ್ರಶ್ನೆ ಬರಬಹುದು ಅಲ್ಲ ಯಾವತ್ತೂ ಇಲ್ಲ ನಾವು ಯಾವ ಯಾವ ಜೀವನ ವ್ಯಾಪಾರಗಳು ಮಾಡ್ತೀವೋ ಅವೆಲ್ಲವನ್ನು ಮಾಡಬೇಕು ಆದರೆ ಅದರ ಹಿನ್ನೆಲೆ ಭಗವಂತ ಇದ್ದಾನೆ ಇನ್ವಿಸಿಬಲ್ ಹ್ಯಾಂಡ್ ಅಂತ ಕರೆಯಲ್ಪಡುವ ಭಗವಂತನ ಕೈವಾಡ ಎಲ್ಲದರಲ್ಲಿ ಇದೆ ಅನ್ನುವ ಭಾವನೆ ಇದ್ದರೆ ಸಾಕು ಅದು ಇದ್ದಾಗ ನಾವು ಮಾಡುವ ಕಾರ್ಯಗಳಲ್ಲಿ ಕೂಡ ಇನ್ನೂ ಚೆನ್ನಾಗಿ ಮಾಡಲಿಕ್ಕಾಗತ್ತೆ ಯಾಕಂದರೆ ಯಾವಾಗಾದರೆ ವರಿ ಇರೋದಿಲ್ಲವೋ ಇದು ಭಗವಂತ ಮಾಡಿಸುತ್ತಾ ಇದ್ದಾನೆ ನಾನು ಸ್ವತಂತ್ರನಲ್ಲ ಅವನು ಮಾಡಿಸಿದಂತೆ ನಾನು ಮಾಡ್ತೀನಿ ಅಷ್ಟೇ ಅಂತ ಹೇಳಿ ಮಾಡಿದಾಗ ನಾವು ಅಂತಹ ಒಂದು ಭಾವನೆಯಿಂದ ಮಾಡಿದಾಗ ನಮಗೆ ಆ ಮನೋಬಲ ಇನ್ನೂ ಹೆಚ್ಚಾಗುತ್ತೆ ಆದ್ದರಿಂದ ನಾವು ಇನ್ನೂ ಚೆನ್ನಾಗಿ ಮಾಡಬಹುದು ಆದ್ದರಿಂದ ಭಗವಂತನೇ ಮಾಡಿಸುತ್ತಾನೆ ಅಂತ ಹೇಳಿದಾಗ ಅವನೇ ಮಾಡಿಸ್ತಾನೆ ನಾನು ಯಾಕೆ ಮಾಡಬೇಕು ಅಂತ ಕೂಡ್ಲಕ್ಕಾಗೋದಿಲ್ಲ ಅವನು ಮಾಡಿಸುತ್ತಾನೆ ಅಂತ ಹೇಳಿ ನಾನು ಸುಮ್ಮನೆ ಕೊಳ್ಳಕ್ಕಾಗೋದಿಲ್ಲ ಅವನು ನನ್ನಿಂದ ಮಾಡಿಸಿದ್ರೆ ನಾನು ಮಾಡೇ ಮಾಡ್ತೀನಿ ಆದ್ದರಿಂದ ನನಗೆ ಮಾಡುವ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಮಾಡದೇ ಇರೋ ಸ್ವಾತಂತ್ರ್ಯವೂ ನನಗಿಲ್ಲ ಅವನು ಮಾಡಿಸುತ್ತಾ ಇದ್ದಾನೆ ಅಷ್ಟು ಮಾತ್ರ ತಿಳುವಳಿಕೆ ನನಗೆ ಅವನೇ ಕೊಡಬೇಕು ಅನ್ನುವ ಭಾವನೆಯಿಂದಾಗಿ ಅವನಿಗೆ ಪೂರ್ಣವಾಗಿ ತಲೆಬಾಗಿ ನಾವು ಜೀವನವನ್ನು ನಡೆಸುವುದೇ ಸಾಧನೆ ಆಗುತ್ತೆ ಸಾಧನೆ ಅಂದ್ರೆ ಬೇರೆ ಏನೂ ಇಲ್ಲ ಸಾಧನೆ ಅಂತ ಹೇಳಿದರೆ
ಮೋಕ್ಷಕ್ಕಾಗಿ ನಾವು ಮಾಡುವ ಸಾಧನೆ ಅಂತ ಹೇಳಿದರೆ ಭಗವಂತನ ಸ್ವಾತಂತ್ರ್ಯವನ್ನು ನಮ್ಮ ಅಸ್ವಾತಂತ್ರ್ಯವನ್ನು ಹೆಜ್ಜೆ ಹೆಜ್ಜೆಗೆ ಕಾಣ್ತಾ ನಾವು ಆಚಿಂತನೆಯಿಂದ ಇರುವುದೇ ನಿಜವಾದ ಸಾಧನೆ ಆಗುತ್ತೆ ಅಂತ ಹೇಳೋದರಲ್ಲಿ ಇಲ್ಲಿಗೆ ನಾನು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯನವಾಚ ಮನಸೇಂದ್ಯವ ಬುದ್ಧ್ಯಾತ್ಮನಾವ ಅನುಸು ಸ್ವಭಾವಂ ಕರೋಮಿ ಇತ್ತಿ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಏನಾದರೂ ಪ್ರಶ್ನೆಗಳಿದ್ದರೆ ಸ್ಟಾರ್ 6 ಒತ್ತಿ